दोख दोख अंतरी जन दोख मारती यार निम मत को कल दोख मारती इले बजेट प्रेसेंट अली चर्चा बदल नहीं बंद बोबे आगता इत जन मत राज्य जन के दोख अल मत ना हेल्बु अदी मत ना निम दयमी नम बेड़कोलते तम आसन के हमी यह बिल चर्चा भागवे मत केकोल्ताने मान्य मान्य सचिव शासन मान्य अध्यक्षरे कर्नाटक भू कंदाय तिद्दुपड़ी विधेयक 2023 पर्यालोचने तेगेदुकोळ्ळबेकेंदु नानु विनंतिसिकोळ्ळुत्तेने मान्य अध्यक्षरे मान्य मुख्यमंत्री आयुर्वेद भाषण आड़ सुधारणे आड़ सरलीकरण आगे जन केस कचेरी विलंब इल्लदे शोषणे इल्लदे सुलिगे इल्लदे जन के तत्क्षण केस आगे अव उद्देशद ತಿದ್ದುಪಡಿಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಇದರಲ್ಲಿ ಕರ್ನಾಟಕ ಭೂಕಂದಾಯ ನಿಯಮ ಏನಿದೆ ಕಾನೂನು ಸೆಕ್ಷನ್ 35 ಅಡಿಯಲ್ಲಿ ಯಾರಾದರೂ ಆಗಲಿ ಎಲ್ಲಿ ಪ್ಲಾನಿಂಗ್ ಆಗಿದೆ ಯಾವ ಪ್ರದೇಶಕ್ಕೆ ನಾವು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದೇವೆ ಆ ಮಾಸ್ಟರ್ ಪ್ಲಾನ್ ಪ್ರಕಾರವಾಗಿ ಆ ಮಾಸ್ಟರ್ ಪ್ಲಾನ್ ನಲ್ಲಿ ಎಲಿಜಿಬಿಲಿಟಿ ಇರುವಂತ ಯಾವುದೇ ಆಕ್ಟಿವಿಟಿ ಆಗಲಿ हौसिंग के ना मास्टर प्लान तोरसिद्रे हौसिंग पर्पस् शाले मास्टर प्लान तोरसिद्रे शाले कईगारिके अंत तोरसिद्रे कईगारिके मास्टर प्लान यहा उद्देश के अंत आ भूमियन्न ना क्लासिफाई माडिदेवे आलरेडी आ क्लासिफिकेशन आद मेले मत्ते कन्वर्जन अप्लाई माडुवंत आवश्यकते इरुवुदिल्ल याकंद्रे मास्टर प्लान ಅದನ್ನ ಎಲ್ಲ ಪರ್ಯಾಲೋಚನೆ ಮಾಡಿಯೇ ಮಾಸ್ಟರ್ ಪ್ಲಾನ್ ಅನ್ನ ನಿಗದಿ ಮಾಡಿರ್ತಾರೆ ಮಾಸ್ಟರ್ ಪ್ಲಾನ್ ಮಾಡಿದ ಮೇಲೆ ಮತ್ತೊಮ್ಮೆ ಕನ್ವರ್ಷನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈಗ ಕಳೆದ ಸರ್ಕಾರದಲ್ಲಿ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದ್ರು 7 ದಿನದ ಒಳಗಡೆ ಕನ್ವರ್ಷನ್ ಮಾಡ್ಕೊಡಬೇಕು ಅಂತ ಆದರೆ ನಾವು ಗಮನಿಸಿದ್ದೇವೆ ಕೆಲವು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶಪೂರ್ವಕವಾಗಿ ತಕರಾರುಗಳನ್ನು ಬರೆದು ಆ ಡೀಮ್ಡ್ ಕನ್ವರ್ಷನ್ ಕೂಡ ಅವರಿಗೆ ಸಿಗದ ಹಾಗೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಕನ್ವರ್ಷನ್ ಅರ್ಜಿಗಳು ಬಹಳ ತಿಂಗಳುಗಟ್ಟಲೆ ಅವುಗಳನ್ನು ತಡೆ ಹಿಡಿದಿರುವುದನ್ನು ನಾವು ನೋಡಿದ್ದೇವೆ ಇದರಿಂದ ಅನಗತ್ಯವಾಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಆಗ್ತಾ ಇದೆ ಅಧಿಕಾರದ ಒಂದು ರೀತಿ ಕೆಲವರು ಎಲ್ಲರೂ ಅಲ್ಲ ಕೆಲವರು ದುರುಪಯೋಗ ಮಾಡಿಕೊಳ್ಳತಾ ಇದ್ದಾರೆ ಇದರಲ್ಲಿ ಸುಲಿಗೆಗೂ ಅವಕಾಶ ಆಗ್ತಾ ಇದೆ ಅಂತ ದೂರುಗಳು ನಮ್ಮ ಬಳಿ ಬಂದಿದ್ದಾವೆ ಇವೆಲ್ಲ ಅಧಿಕಾರ ದುರುಪಯೋಗ ತಡೆಗಟ್ಟಬೇಕು ಅಧಿಕಾರ ಜನಪರವಾಗಿರಬೇಕು ಅಧಿಕಾರ ಸರಳೀಕರಣ ಆಗಬೇಕು ಸುಧಾರಣೆ ಆಗಬೇಕು ಅನ್ನೋದರಿಂದ ಮಾಸ್ಟರ್ ಪ್ಲಾನ್ ಏರಿಯಾದಲ್ಲಿ ಈ ಕನ್ವರ್ಷನ್ ಅವಶ್ಯಕತೆಯನ್ನೇ ನಾವು ತೆಗೆದಾಕ್ಲಿಕ್ಕೆ ಈ ದಿತ್ತುಪಡಿಯನ್ನು ತಂದುಕೊಟ್ಟಿದ್ದೇವೆ ಇದು ಜನಗಳಿಗೆ ಅನುಕೂಲ ಆಗುತ್ತೆ ಅಧಿಕಾರ ಆಡಳಿತ ಸರಳೀಕರಣ ಆಗುತ್ತೆ ಆಡಳಿತ ಸುಧಾರಣೆ ಆಗುತ್ತೆ ಇದೊಂದು ನಮ್ಮ ಸರ್ಕಾರ ಉತ್ತಮ ಆಡಳಿತದ ಪರವಾಗಿ ನಾವು ಇಡ್ತಾ ಇರತಕ್ಕಂತ ಹೆಜ್ಜೆ ಇದು ದಿಸ್ ಇಸ್ ಫಾರ್ ಬೆಟರ್ ಗವರ್ನೆನ್ಸ್ ದಿಸ್ ಇಸ್ ಫಾರ್ ಗುಡ್ ಗವರ್ನೆನ್ಸ್ ಮುಖ್ಯಮಂತ್ರಿಯವರ ಬಜೆಟ್ ಘೋಷಣೆಯ ಹಿನ್ನೆಲೆಯಲ್ಲಿ ಈ ಅಧಿಕಾರ ಸುಧಾರಣಾ ಕ್ರಮವನ್ನು ತಂದುಕೊಂಡಿದ್ದೇವೆ ನಾವು ಇದಕ್ಕೆ ಸದನ ಮಂಜೂರಾತಿಯನ್ನು ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಸದನವನ್ನು ಕೋರ್ತಾ ಇದ್ದೇನೆ ಅಧ್ಯಕ್ಷರೇ